ಸಿಯಾನ್ ಚಲನ ವೀಕ್ಷಕರೇ ಇಡೀ ವಿಶ್ವವೇ ಬೆಚ್ಚಿ ಬಿದ್ದು ನೋಡ್ತಾ ಇರೋದು ಅಫ್ಘಾನಿಸ್ತಾನ್ ದೇಶದ ಸ್ಥಿತಿಯ ಗತಿಯ ಬಗ್ಗೆ ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನ್ಗಳು ಅಲ್ಲಿ ನಡೆಸ್ತಾ ಇರೋ ದುರಂತಗಳು ಮತ್ತು ಅವರ ಅಮಾನವೀಯ ನಡವಳಿಕೆಗಳು ವಿಡಿಯೋಗಳ ಮೂಲಕ ನಾವಿಲ್ಲಿ ನೋಡೋಕ್ಕೆ ಸಿಗ್ತಾಯಿದೆ ಆ ಒಂದು ಸ್ಥಿತಿ ಇಡೀ ಜಗತ್ತನ್ನು ಭಯಭೀತಗೊಳಿಸಿದೆ ಇದು ನಿಜವಾಗ್ಲೂ ಇದು ಭೂಮಿಯ ನಾಗರಿಕರು ಇರ್ತಕ್ಕಂಥ ವಿಶ್ವ ಅನ್ನೋ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾವೆ ಈ ಹಿಂದೆ ನಾವು ಬದಲಾಗಿದ್ದೀವಿ ನಾವು ಮೊದಲಂತೆ ಇಲ್ಲ ಅಂಥೇಳಿ ತಾಲಿಬಾನಿಗಳು ಸದ್ಯದಲ್ಲೇ ಒಂದು ಪ್ರೆಸ್ ಮೀಟನ್ನು ಮಾಡಿ ಹೇಳಿದ್ರು ನಾವು ಮ ಮಹಿಳೆಯರ ಹಕ್ಕುಗಳನ್ನು ಗೌರವಿಸ್ತೀವಿ ಅವರನ್ನು ಗೌರವಿತವಾಗಿ ನಡ್ಕೊಳ್ತೀವಿ ಅಂತ ಹೇಳಿದರು ಆದರೆ ಅದರ ಬೆನ್ನಲ್ಲೇ ಬಂದಂಥ ಇನ್ನೊಂದು ವಿಡಿಯೋ ಒಂದು ಮಹಿಳೆಯನ್ನು ಕೊಲ್ಲಂತ ಮತ್ತು ಒಂದು ಮಹಿಳೆಯ ಎದೆ ಮತ್ತು ಹೊಟ್ಟೆ ಮೇಲೆ ನಿಂತ್ಕೊಂಡು ಒಬ್ಬ ತಾಲಿಬಾನಿ ಕುಣಿದು ನೃತ್ಯ ಮಾಡೋ ವಿಡಿಯೋ ಇಡೀ ಮಾನವ ಕುಲವನ್ನು ಕಲಕುತ್ತೆ ಬೇರೆ ದೇಶಗಳೊಂದಿಗೆ ನಾವು ಉತ್ತಮ ಸಂಬಂಧವನ್ನು ಇಟ್ಕೋತೀವಿ ಅಂತ ಹೇಳಿ ತಾಲಿಬಾನಿಗಳು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಮತ್ತು ಯಾವುದೇ ಹಿಂದಿನ ಸರ್ಕಾರದ ಯಾವುದೇ ಸದಸ್ಯರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಾವು ಸೇಡಿನ ರಾಜಕಾರಣ ಮಾಡಲ್ಲ ಅವರನ್ನು ಕೊಲ್ಲಲ್ಲ ಅಂತ ಹೇಳಿ ಕೂಡ ಹೇಳಿದ್ದಾರೆ ಈಗಾಗಲೇ ತಾಲಿಬಾನಿಗಳು ಅಫ್ಘಾನಿಸ್ತಾನದ ಅಧಿಕಾರವನ್ನು ವಶಪಡಿಸ್ಕೊಂಡಾಗಿದೆ ಅಫ್ಘಾನಿಸ್ತಾನ ಸರ್ಕಾರ ಅಂದರೆ ಏನು ಅಮೇರಿಕದ ಆ ಒಂದು ಬೆಂಬಲದ ಮೇಲೆ ನಿಂತಿತ್ತಲ್ಲ ಆ ಸರ್ಕಾರ ಯಾ ಜೋ ಬೈಡನ್ ಜೋ ಬೈಡನ್ ಎಂಬ ಅಮೇರಿಕದ ಅಧ್ಯಕ್ಷ ಜೋ ಬೈಡನ್ ಎಂಬ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈತ ತೆಗೆದುಕೊಂಡಂತಹ ನಿರ್ಧಾರ ಇಡೀ ವಿಶ್ವದಲ್ಲಿ ಮಾನವೀಯತೆ ಇದೆಯಾ ಅನ್ನೋ ಪ್ರಶ್ನೆಯನ್ನು ಎತ್ತೋ ಹಾಗೆ ಈತ ಮಾಡಿದ ಆತ ಹೇಳಿದ್ದೇನು ಅಂದರೆ ನಾನು ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ಅಥವಾ ಅಫ್ಘಾನಿಸ್ತಾನ ಸುಧಾರಣೆ ಮಾಡೋಕ್ಕಲ್ಲ ನಾನು ಹೋಗಿದ್ದು ನಾನು ಅಲ್ಲಿ ದುಷ್ಟ್ರ ದಮನ ಮಾಡಬೇಕಾಗಿತ್ತು ಅವ್ರದ್ದು ಆಗಿದೆ ಅಂತ ಹೇಳ್ತಾನೆ ಆದರೆ ನೀವು ನೋಡಿದ್ರೆ ಇವು ಯಾರು ದುಷ್ಟ್ರ ದಮನ ಆಗಿದೆ ಅಲ್ಲಿ ನೋಡ್ತಾ ಹೋದರೆ ಆ ತಾಲಿಬಾನಿಗಳಿಗೆ ಇದೇ ಅಮೇರಿಕಾದವರು ಮತ್ತು ರಷ್ಯಾದವರು ಕೊಟ್ಟಿದ್ರಲ್ಲ ಆ ಎಲ್ಲ ಅಸ್ತ್ರಗಳು ಶಸ್ತ್ರಾಸ್ತ್ರಗಳು ಎಲ್ಲವೂ ಸಹ ಅವ್ರ ಕೈಗೆ ಸಿಕ್ಕಿವೆ ಜೋ ಬೈಡನ್ ಅವ್ರಿಗೆ ಇದು ಖಂಡಿತ ಇನ್ನೊಂದು ಬಿಂದ್ಲಾಡನ್ನ ಒಂದು ಒಬ್ಬ ಬಿಂದ್ಲಾಡನ್ನ ಅವರು ಕೊಂದರು ಆದರೆ ಏನು ರಕ್ತ ಬಿಜಾಸುರರು ರಕ್ತ ಬಿಜಾಸುರು ಈ ಅಷ್ಟು ಬಿಂದ್ಲಾಂಡ್ಗಳ ಹುಟ್ಟುಕೊಂಡಿದ್ದಾರೆ ಅವ್ರನ್ನೆಲ್ಲ ನೀವು ಹೆಂಗೆ ನೀವು ಮಟ್ಟ ಹಾಕ್ತೀರಾ ನಿಮ್ಮ ದೇಶಕ್ಕೇ ಇವರು ಟಾರ್ಗೆಟ್ ಮಾಡಿದೆ ಯಾಕೆಂದರೆ ಅವರ ನಾಯಕ ಅವ್ರ ದೇವರನ್ನ ನೀವು ಕೊಂದಿದ್ದೀರ ಅಂತ ಒಂದು ಈ ರಕ್ತಬಿಜಾಸರನ್ನ ಮಟ್ಟ ಹಾಕಿದನೇ ಅರ್ಧಕ್ಕೆ ಕೈಬಿಟ್ಟು ಮತ್ತೆ ನೀವು ನಿಮ್ಮ ಒಂದು ಸಮಾಧಿಯನ್ನು ನೀವೇ ತೊಡ್ಕೊಂಡಿದ್ದೀರ ಇಲ್ಲಿ ಎರಡು ದಶಕಗಳ ಕಾಲ ನಾವು ಅಮೇರಿಕಾ ಮತ್ತು ರಷ್ಯಾದಲ್ಲಿ ಏನು ಒಂದು ಪ್ರಯತ್ನ ಮಾಡಿ ಈ ತಾಲಿಬಾಳಿಗಳನ್ನು ಅಡಗಿಸಿಟ್ಟಿದ್ರು ಈಗ ಯಾವ ಅಮೇರಿಕಾದ ಸೈನ್ಯ ಓದ ಕೇವಲ ಇಪ್ಪತ್ತು ದಿನಗಳಲ್ಲಿ ಸರ್ಕಾರ ಅಲ್ಲಿ ಕೊಲಾಪ್ಸ್ ಆಗಿದೆ ಅಲ್ಲಿ ತಾಲಿಬಾನಿನ ಆಡಳಿತ ಬಂದಿದೆ ಅಲ್ಲಿ ಗನಿ ನಾನು ಹೇಳ್ತಾನೆ ಕ್ಲ್ಯಾಶಸ್ ತಾಲಿಬಾನ್ ಜೊತೆ ಯಾವುದೇ ಒಂದು ಕ್ಲಾಶಸ್ನ ನಾವು ಮಾಡಿಕೊಳ್ಳಲ್ಲ ಇದರಿಂದ ನಮಗೆ ಕೋಠ್ಯಾಂತರ ನಿವಾಸಿಗಳಿಗೆ ಅಪಾಯ ಆಗುತ್ತೆ ಅಂತೇಳಿ ಕಾಬೂಲ್ನಲ್ಲಿ ಹೇಳಿಕೆಗಳನ್ನ ಕೊಡ್ತಾನೆ ಅದಕ್ಕೋಸ್ಕರನೇ ಆತ ಓಡೋದ ಫ್ಲಡ್ ಫ್ರಮ್ ಕಾಬುಲ್ ಓಡೋಗ್ತಾನೆ ಕಾರ್ಗಳಲ್ಲಿ ಹೆಲಿಕಾಪ್ಟ್ರುಗಳಲ್ಲಿ ಆತ ಹೋಗ್ಬೇಕಾದ್ರೆ ತೊಗೊಂಡೋಗಿದ್ದು ಕ್ಯಾಶ್ ಬೇಕಾದಷ್ಟು ಕ್ಯಾಶ್ಗಳನ್ನ ನಾನು ತುಂಬ್ಕೊಂಡೋಗ್ತಾನೆ ಈ ಯಾರ್ದು ಈ ಕ್ಯಾಶ್ ದುಡ್ಡು ಈತ ಈತನ ನಂಬಿ ಸರ್ಕಾರವನ್ನು ನಂಬಿ ಜನ ನಂಬಿದ್ರು ಅಮೇರಿಕ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾಯಿತ್ತು ಇಂಥ ಕೊನೆಗಳಿಗೆಯಲ್ಲಿ ಈ ದೇಶವನ್ನು ಈ ದೇಶದ ಜನರನ್ನು ಎಲ್ಲರನ್ನ ಒಂದು ಸಮಸ್ಯೆ ಕೂಪಕ್ಕೆ ತಳ್ಳಿ ನರಕಕ್ಕೆ ತಳ್ಳಿ ಈತ ಓಡೋಗಿ ಬೇರೆ ಕಡೆ ಆಶ್ರಯ ಪಡೀತಾನೆ ಆಶ್ರಯ ಪಡೆಯೋಕೆ ಬೇಕಾದಂತಹ ಕಾರು ವಿಮಾನ ದುಡ್ಡು ಎಲ್ಲವನ್ನು ಹೊತ್ಕೊಂಡು ಹೋಗ್ತಾನೆ ಅದೆಲ್ಲವೂ ಸಹ ಆ ಅಫ್ಘಾನ್ ದೇಶದ ಜನರು ಇವತ್ತು ಆ ಅಫ್ಘಾನ್ ದೇಶದಲ್ಲಿ ನಾವು ನಿಂತ್ಕೊಂಡು ನೋಡ್ತಾ ಇದ್ರೆ ಆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಅಲ್ಲಿ ಆ ದೇಶದ ಜನ ಅದೇ ಗನಿಯನ್ನ ಇನ್ನೂ ತಮ್ಮ ನಾಯಕ ಅಂತ ಹೇಳ್ತಾ ಇದ್ದಾರೆ ಮತ್ತು ಅವರು ಅವರೆಲ್ಲ ತಮ್ಮ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರೋದು ಆಫ್ಘಾನ್ ದೇಶದ ಬಾವುಟ ಆ ಬಾವುಟವನ್ನು ತಾಲಿಬಾನಿಗಳು ಮುಟ್ಟದಂತೆ ಅದನ್ನು ಸುಡದಂತೆ ಮತ್ತು ಅದನ್ನು ಕಾಲು ಹಾಕಿ ತುಳಿಯದಂತೆ ಅವರು ಕಾಪಾಡ್ತಾ ಇದ್ದಾರೆ ಅದಕ್ಕೋಸ್ಕರ ತಮ್ಮ ಜೀವನ ಜೀವ ಕೂಡ ತ್ಯಾಗ ಮಾಡ್ತಾಯಿದ್ದಾರೆ ಬಲಿ ಕೊಡ್ತಾಯಿದ್ದಾರೆ ಇದು ಓಡೋದ ಹೇಳಿ ಆ ಗನಿ ಕೂಡ ಅರ್ಥ ಆಗಬೇಕಾಯಿತು ಅರ್ಥ ಆಗಲ್ಲ ಬಿಡಿ ಅವರಿಗೆ ಇನ್ನು ಅಫ್ಘಾನ್ ಜೊತೆಗೆ ಈ ಅಕ್ಕಪಕ್ಕ ದೇಶದ ರಾಜಕೀಯ ಸ್ಥಿತಿಗತಿ ಮೇಲೂ ಸಹ ಇದು ಪರಿಣಾಮ ಬೀರ್ತಾ ಇದೆ ಅಫ್ಘಾನಿಸ್ತಾನದ ಬ್ರ್ಯಾಂಡ್ ಅಂಬಾಸಿಡರ್ ಥರ ಪಾಕಿಸ್ತಾನದ ಇಮ್ರಾನ್ ಖಾನ್ ಮಾತಾಡ್ತಾ ಇದ್ದಾರೆ ಚೀನಾ ಇನ್ನೇನು ನನಗೆ ಯಾವ ರೀತಿ ಲಾಭ ಆಗುತ್ತೆ ಅಂತ ಹೇಳಿ ಕಾದು ಕೂತ್ಕೊಳ್ಳಿದೆ ಇನ್ನು ಇರಾನ್ ಸೇರಿದಂತೆ ಹಲವು ರಾಷ್ಟ್ರಗಳ ಮೇಲೆ ಯಾವ ರೀತಿ ಇದೊಂದು ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಕೆಲವೇ ಗಂಟೆಗಳ ನಡೀತಾ ಇದೆ ಇವೆಲ್ಲ ಬದಲಾವಣೆಗಳು ಮತ್ತು ಅಫ್ಘಾನಿಸ್ತಾನಕ್ಕೆ ಅಫ್ಘಾನಿಸ್ತಾನದಲ್ಲಿ ನಮ್ಮ ಆಡುತ್ತಾ ಇದೆ ನಾವು ಯಾರೊಂದಿಗೂ ದ್ವೇಷ ಮಾಡಲ್ಲ ರಾಜಕಾರಣ ಮಾಡಲ್ಲ ಮತ್ತು ಎಲ್ಲರನ್ನ ಗೌರವಿಸ್ತೀವಿ ಅಂತ ಹೇಳ್ತಾರೋ ತಾಲಿಬಾನಿಗಳನ್ನು ಯಾರಾದರೂ ನಂಬಕ್ಕೆ ಸಾಧ್ಯವೇ ದೇವದ ಬಾಯಲ್ಲಿ ಏನಾರು ಭಗವದ್ಗೀತೆ ಬರೋಕ್ಕೆ ಸಾಧ್ಯವ ಅಫ್ಘಾನಿಸ್ತಾನದಲ್ಲಿ ನಾಗರಿಕರು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಇಲ್ಲಿ ಅಮೇರಿಕಾದ ಒಂದು ಸಂಸ್ಥೆಗಳು ಅಮೇರಿಕಾದ ರಾಯಭಾರಿ ಕಚೇರಿಗಳು ಮತ್ತು ಅಲ್ಲಿಂದ ವಿಮಾನದ ಮೂಲಕ ತಮ್ಮ ನಾಗರಿಕರನ್ನು ಕರೆಸ್ಕೊಳ್ತಾ ಇದ್ದಾರೆ ಭಾರತ ಕೂಡ ಅದೇ ಒಂದು ಪ್ರಯತ್ನ ಮಾಡ್ತಾಯಿದೆ ಬ್ರಿಟನ್ ದೇಶ ಅಮೇರಿಕಾ ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ ಮೋದಿ ಕೂಡ ಇದುವರೆಗೂ ಅಫ್ಘಾನಿಸ್ತಾನದ ಸ್ಥಿತಿಗತಿ ಬಗ್ಗೆ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ ಹೇಳಿಕೆಗಳನ್ನು ಬಿಟ್ಟಿಲ್ಲ ಜೈಶಂಕರ್ ಅನ್ನೋ ವಿದೇಶಾಂಗ ಸಚಿವರು ಇವರು ಹಿಂದೆ ವಿದೇಶಾಂಗ ಅಧಿಕಾರಿಯಾಗಿದ್ದರು ಆ ಒಂದು ಅಫಿಷಿಯಲ್ ಕಾರ್ಯಾಂಗದ ರೀತಿಯಲ್ಲೇ ಅವರು ಇನ್ನೂ ಅವರು ವರ್ತಿಸ್ತಾ ಇದ್ದಾರೆ ಅವರು ಇನ್ನೂ ಒಂದು ಯಾವುದೇ ಒಂದು ಪ್ರಬಲ ಹೇಳಿಕೆಗಳನ್ನು ಕೊಟ್ಟಿಲ್ಲ ಯಾಕೆಂದರೆ ಈ ಭಾಗದಲ್ಲಿ ಏಷ್ಯಾ ಏಷ್ಯಾ ಭಾಗದಲ್ಲಿ ಆಫ್ಘಾನಿಸ್ತಾನದ ರಾಜಕೀಯದಲ್ಲಿ ಭಾರತ ಹೇಳಿಕೆ ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ ಅಮೇರಿಕಾ ಮತ್ತು ರಷ್ಯಾದ ನಂತರ ಭಾರತದ ಪಾತ್ರ ಬಹಳ ದೊಡ್ಡದಿದೆ ಆದರೆ ನಾವು ಇನ್ನೂ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ ಕಾಂಗ್ರೆಸ್ ಕೂಡ ಕೇಳ್ತಾ ಇದೆ ವಿರೋಧ ಪಕ್ಷವಾಗಿ ಮೋದಿಯವರೇ ನಿಮ್ಮ ನಿರ್ಧಾರ ಏನು ನಿಮ್ಮ ಇದಕ್ಕೆ ನಿಮ್ಮ ಸ್ಟ್ಯಾಂಡ್ ಏನು ಇದರಲ್ಲಿ ಅಫ್ಘಾನಿಸ್ತಾನದ ರಾಜಕೀಯದಲ್ಲಿ ಅಫ್ಘಾನಿಸ್ತಾನದ ಸ್ಥಿತಿಗತಿಯಲ್ಲಿ ಏನು ಅಂತ ಕೇಳ್ತಾರೆ ಆದರೆ ಇನ್ನೂ ನಮ್ಮ ನಾಯಕರು ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ ವಿದೇಶಾಂಗ ಸಚಿವರು ಅಧಿಕಾರಿಗಳು ಯಾವುದೇ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಅವರೇನು ಪರಿಸ್ಥಿತಿ ಅವಲೋಕನ ಮಾಡ್ತಾಯಿದ್ದಾರೆ ಅವಲೋಕನ ಮಾಡ್ತಾ ಇದ್ದಾರೆ ಮತ್ತು ಭಾರತದ ನಾಗರಿಕರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕಳ್ಸ್ಕೊಳ್ಳ ಕಳ್ಸ್ಕೊಳ್ಳೋಕೋಸ್ಕರ ಏರ್ ಲಿಫ್ಟನ್ನು ಕೂಡ ಮಾಡ್ತಾಯಿದ್ದಾರೆ ಇನ್ನು ರೆಜಿಮ್ ಅಲ್ಲಿ ಕ ನಾವು ನೋಡ್ತಕ್ಕಂಥದ್ದು ಸಿಚುವೇಷನ್ ಕಂಟ್ರೋಲ್ಗೆ ಬರೋಕ್ಕೆ ಸಾಧ್ಯವೇ ಇಲ್ಲಿ ಬರೋಕ್ಕೆ ಸಾಧ್ಯವೇ ಅಂದರೆ ಯಾವುದೇ ಒಂದು ಲಕ್ಷಣ ಕೂಡ ಅಲ್ಲಿ ಕಾಣ್ತಾ ಇಲ್ಲ ಅಫ್ಘಾನಿಸ್ತಾನ ತಾಲಿಬಾನಿಗಳ ಕೈಗೆ ಒಂದು ದೊಡ್ಡ ಏನು ಬ ರಾಕ್ಷಸರ ಕೈಗೆ ಒಂದು ಗುಲಾಬಿ ಹೂ ಕೂಡ ಸಿಕ್ಕಿ ಹೇಗೆ ನಲಗೋಗುತ್ತೋ ಆ ಥರ ನಲಗೋಗ್ತಾ ಇದೆ ಅಲ್ಲಿಯ ಮಹಿಳೆಯರು ನಾಗರಿಕರು ಪ್ರಾಣವನ್ನು ಬಿಡ್ತಾ ಇದ್ದಾರೆ ಅಲ್ಲಿ ಓಡಿ ಬಂದವರು ಇಲ್ಲಿ ಹೇಳ್ತಾ ಇದ್ದಾರೆ ಇದ್ದರೆ ನಮ್ಮನ್ನು ಕೊಂದು ಹಾಕ್ಬಿಡ್ತಿದ್ರು ಅಂತ ನಿನ್ನೆ ನಾವು ಒಂದು ಮಾಧ್ಯಮದ ನೋಡಿದ ಅಲ್ಲಿಯ ಒಂದು ಉಪಾಧ್ಯಕ್ಷ ಮತ್ತು ಕೆಲವು ಇವರು ನಾವೇನಾದರೂ ಅಲ್ಲಿ ತಾಳೆ ಅಫ್ಘಾನಿಸ್ತಾನ ಇದ್ದರೆ ನಮ್ಮನ್ನು ಕೂಡ ಕೊಂದಾಕ್ತಿರು ನನ್ನ ಕುಟುಂಬ ನನ್ನ ಕುಟುಂಬ ಯಾವುದೋ ಒಂದು ಕಡೆ ಔತ್ಕೊಂಡು ಕೂಳ್ತಿದೆ ಅವ್ರ ಜ ಗತಿ ಏನಾಗಿದೆಯೋ ಅಂತ ಹೇಳಿ ಇಲ್ಲಿ ಬಂದು ಹಪ ಇದ್ದಾರೆ ಒಂದು ಕುಟುಂಬವನ್ನೇ ಬಿಟ್ಟು ಬಂದು ಇಲ್ಲಿ ಬಂದು ಏನು ಸಾಧಿಸ್ತಾರೆ ಏಕೈಕ ವ್ಯಕ್ತಿ ಬಂದು ಇಲ್ಲಿ ಹತ್ತು ರೂಪಾಯಿ ಬಾಡಿಗೆ ಹುಡುಕ್ತಾ ಇದ್ದೀನಿ ಇಪ್ಪತ್ತು ರೂಪಾಯಿ ಬಾಡಿಗೆ ಮನೆ ಹುಡುಕ್ತಾ ಇದ್ದೀನಿ ಡೆಲ್ಲಿಲಿ ಅಂತ ಹೇಳಿ ಹೇಳಿ ಹೇಳಿಕೆಗಳು ಸಿಕ್ತು ಇಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಅಫ್ಘಾನಿಸ್ತಾನದ ಸ್ಥಿತಿಯನ್ನು ಬಗ್ಗೆ ಕಣ್ಣೀರು ಹಾಕಿದ್ರೆ ಏನು ಪ್ರಯೋಜನ ಇದ್ರ ಜೊತೆಗೆ ನಾವು ಗಮನಿಸ್ತಕ್ಕಂಥದ್ದು ಫ್ರಾನ್ಸ್ ಫ್ರಾನ್ಸ್ ಕೂಡ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನು ಕೇಳ್ತಾ ಇದ್ದಾರೆ ನೀವು ಬದಲಾಗಿದ್ದೀರಕ್ಕೆ ಏನು ಸಾಕ್ಷಿ ನೀವು ಮಾಡ್ತಾ ಇರೋ ಅರಾಜಕತೆಗಳು ಆಟೋ ನಮಗೆ ದಿನ ಸಿಗ್ತಾ ಇದ್ದಾವೆ ನೀವು ಬಾಯಲ್ಲಿ ಮಾತ್ರ ಬದಲಾಗಿದ್ದೀವಿ ಅಂತ ಹೇಳಿದ್ರೂ ಆಗಲ್ಲ ಮಹಿಳೆಯರ ಹಕ್ಕುಗಳನ್ನು ಮತ್ತು ಇವು ಇದನ್ನು ಗೌರವಿಸ್ತೀವಿ ಅಂತ ಹೇಳ್ತೀರಾ ಆದರೆ ಇನ್ನೊಂದು ನಾವು ಇಲ್ಲಿ ಗಮನಿಸಬೇಕಾದದ್ದು ಮಹಿಳಾ ಆ್ಯಂಕರ್ಗಳನ್ನು ಸರ್ಕಾರದ ಮಾಧ್ಯಮದ ಆ್ಯಂಕರ್ಗಳನ್ನು ಕೂಡ ಈ ಒಂದು ಸರ್ಕಾರ ಈ ತಾಲಿಬಾನಿಗಳ ಸರ್ಕಾರ ತೆಗೆದುಹಾಕಿದೆ ಮತ್ತು ಯಾರೂ ಕೂಡ ಅನಿರ್ದಿಷ್ಟವಾದ ಕಾಲ ಈ ಚಾನಲ್ಗೆ ಬರಬಾರ್ದು ಅಂತ ಕೂಡ ಹೇಳಿದ್ದಾರೆ ಇದು ಇವರು ಮಹಿಳೆಯರಿಗೆ ಕೊಡ್ತಕ್ಕಂಥ ಗೌರವ ನಾವು ಇನ್ನೊಂದು ಮಾಧ್ಯಮವನ್ನು ನೋಡಬೇಕಾದ್ರೆ ಅಲ್ಲಿ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಬೆಂಗಳೂರು ಇರ್ತಕ್ಕಂಥ ಅಫ್ಘಾನಿಸ್ತಾನಿಯರು ತಾಲಿಬಾನಿಗಳು ಬದಲಾಗಿದ್ದಾರೆ ತಾಲಿಬಾನಿಗಳು ಮೊದಲಂತೆ ಇಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತ ಇವರಿಗೆಲ್ಲ ಯಾವುದೋ ಒಂದು ಏನು ಭ್ರಮೆ ಬಡ್ಕೊಂಡಿದೆ ಏನಂದ್ರೆ ಯಾವತ್ತಾದರೂ ಈ ನರರೂಪದ ರಾಕ್ಷಸರು ಬದಲಾಗ್ತಾರ ಇವರಿಂದ ನೀವು ಏನಾದರೂ ಬೇರೆ ಏನೋ ನಿರೀಕ್ಷೆ ಮಾಡೋಕೆ ಸಾಧ್ಯವ ಅಂದರೆ ಅವ್ರು ಬದಲಾಗಿದಾರೆ ಅಂತ ಹೇಳಿ ಅದನ್ನು ನೀವು ಇಲ್ಲಿ ಹೇಳ್ತಾ ಬೆಂಗಳೂರಲ್ಲಿ ಕೂತ್ಕೊಂಡು ಹೇಳ್ತೀರಲ್ಲ ನೀವು ಅಲ್ಲೋಗಿ ಹೇಳಿದರೆ ಅದು ಗೊತ್ತಾಗ್ತಿತ್ತು ಅವ್ರು ಬದಲಾಗಿದಾರಾ ಇಲ್ವಾ ಅಂತ ಹೇಳಿ ಅಲ್ಲಿ ಒಂದು ಒಂದು ಅಲ್ಝಜಿರಾ ಅಂತ ಹೇಳಿ ಒಂದು ಮಾಧ್ಯಮ ಹೇಳುತ್ತೆ ಆ ಮಾಧ್ಯಮ ಹೇಳೋ ಪ್ರಕಾರ ಅಲ್ಲೊಂದು ವಾರೆ ಸೃಷ್ಟಿಯಾಗಿದೆ ವಾರ್ ಅಫ್ಘಾನಿಸ್ತಾನದ ನಾಗರಿಕರು ನಿಜವಾದ ದೇಶಭಕ್ತರು ಮತ್ತು ಈ ತಾಲಿಬಾನ ನಡುವೆ ಒಂದು ವಾರ್ ಸೃಷ್ಟಿಯಾಗಿದೆ ಆ ವಾರ್ ಯಾವಾಗ ನಿವಾರಣೆ ಆಗುತ್ತೆ ಮತ್ತು ಓಡೋಗಿರೋ ಹೇಡಿ ನಾಯಕರುಗಳು ಮತ್ತು ಅವರನ್ನು ಹೆಸರನ್ನು ಹೇಳಿಕೊಂಡು ಅಲ್ಲಿ ಸ ತಮ್ಮ ಸರ್ಕಾರದ ಸ್ಥಾಪನೆ ಮಾಡೋಕ್ಕಂತ ಬೆಳೆ ಬೇಯಿಸ್ಕೊಳ್ತಾ ಇರೋ ಕೆಲವು ನಾಯಕರುಗಳು ಇವರೆಲ್ಲರ ನಡುವೆ ಅಫ್ಘಾನಿಸ್ತಾನ ಉಳಿಸೋದಕ್ಕೆ ಸಾಧ್ಯವ ಅನ್ನೋದನ್ನು ವಿಶ್ವಸಂಸ್ಥೆ ಮತ್ತು ವಿಶ್ವ ದೇಶದ ಪ್ರಮುಖ ರಾಷ್ಟ್ರಗಳು ಯೋಚನೆ ಮಾಡಲೇಬೇಕಾಗಿದೆ ಇದಕ್ಕೆ ಸಕಾಲ ಕೇವಲ ಕ್ಷಣವೇ ಕೆಲವೇ ಗಂಟೆಗಳು ಹುಡಿದಿವೆ ಇಲ್ಲದೇ ಇದ್ದರೆ ಇಂಥ ಒಂದು ದೇಶ ಇತ್ತು ಅನ್ನೋದು ಕೂಡ ಅಲ್ಲಿ ಮಾಸ ಹಾಗೆ ಮಾಡಿಬಿಡ್ತಾರೆ ಈ ನರರೂಪದ ರಾಕ್ಷಸರು ಮತ್ತು ಇಲ್ಲಿ ನಾವು ಇನ್ನೊಂದು ಅಂದರೆ ಆಫ್ಘಾನಿಸ್ತಾನ ಸ್ಥಿತಿಯನ್ನು ನಮ್ಮ ದೇಶಕ್ಕೆ ಕೆಲವರು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ ನಾವು ಸಿ ಎ ಎ ಜಾರಿಗೆ ತಂದಿದ್ದರೆ ತರದೇ ಇದ್ದಿದ್ದರೆ ಮಾಡದೇ ಇದ್ದಿದ್ದರೆ ನಮ್ಮ ದೇಶ ಕೂಡ ಹೆಂಗೆ ಆಗ್ಬಿಡ್ತಾಯಿತ್ತು ಅಂತ ಖಂಡಿತ ಇಂಥ ಒಂದು ಹೋಲಿಕೆ ನಮ್ಮ ದೇಶಕ್ಕೆ ಬೇಡ ಯಾವತ್ತಿಗೂ ನಮ್ಮ ದೇಶ ಈ ರೀತಿ ಆಗಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ರೀತಿಯ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮದು ನಮ್ಮ ದೇಶ ಯಾವತ್ತಿಗೂ ತಾಲಿಬಾನ್ ರೀತಿ ಅರಾಜಕತೆಯ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ನೆಲ ಇದಲ್ಲ ಆ ದೇಶಕ್ಕೆ ನಮ್ಮನ್ನು ಹೋಲಿಸ